2024ರ ಆಯವ್ಯಯವನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಈ ಆಯವ್ಯಯ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯ ಹೊಸ ತೆರಿಗೆಯನ್ನು ಹಾಕಿಲ್ಲ. ಮತ್ತೆ ಬರಗಾಲದಲ್ಲಿ ಇರ್ತಕ್ಕಂಥ ರಾಜ್ಯದ ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಈ ಆಯವ್ಯಯವನ್ನು ಮಂಡಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಮೈಸೂರು ಕರ್ನಾಟಕದ ಎಲ್ಲ ಭಾಗಗಳಿಗೆ ಒತ್ತನ್ನು ನೀಡಿದ್ದಾರೆ. ವಿಶೇಷವಾಗಿ ರೈತ ಸಮುದಾಯಕ್ಕೆ ಸಹಕಾರ ಬ್ಯಾಂಕ್ಗಳ ಮೂಲಕ ಸುಮಾರು 32 ಲಕ್ಷ ರೈತರಿಗೆ 26,000 ಕೋಟಿ ಹಣವನ್ನು 21 ಡಿಸಿಸಿ ಬ್ಯಾಂಕ್ಗಳ ಮುಖಾಂತರ ಸೂರ್ಯ ದರದ ಬಡ್ಡಿಯಲ್ಲಿ ಸಾಲವನ್ನು ವಿತರಣೆ ಮಾಡಿದ್ದಾರೆ. ಒಟ್ಟಾರೆ ರೈತರು, ಕೃಷಿಕರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು ಸರ್ವರನ್ನು ಒಳಗೊಂಡಂತಹ ಒಂದು ಅಭಿವೃದ್ಧಿ ಪೂರ್ವಕವಾದಂತಹ ಆಯೋಗವನ್ನು ನಮ್ಮ ಮುಖ್ಯಮಂತ್ರಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಇದು ಜನಪರವಾದಂತಹ ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಜನರಾಜ್ ಅಟ್ಟಿವಳಿ ಅವರು ಮಾತಾಡ್ತಾರೆ.